ಶ್ರೀ ಸಾಯಿರಾಮ್. ಶ್ರೀ ಸತ್ಯಸಾಯಿ ಲೋಕ ಸೇವಾ ಗುರುಕುಲಂ ಆನ್ಲೈನ್ ತರಗತಿಗೆ ಸ್ವಾಗತ. 6ನೇ ತರಗತಿ ಕನ್ನಡ. ಹೊಸಬಾಳು ಕವಿ ಬಿ ಎಸ್ ಕುರ್ಕಾಲ್. ಪ್ರವೇಶ: ಇಂದಿನ ಯಂತ್ರಯುಗದ ದಿನಗಳಲ್ಲಿ ಪಕ್ಷಿ ಸಂಕುಲ ವಿನಾಶದತ್ತ ಸರಿಯುತ್ತಿದೆ. ನೋಡಿ ಮಕ್ಕಳೇ, ಇಲ್ಲಿ ಯಂತ್ರಯುಗದ ದಿನಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಎಲ್ಲೆಲ್ಲಿ ನೋಡಿ ಸಹಿತ ಯಂತ್ರಗಳ ಒಂದು ಹಾವಳಿಯಾಗಿದೆ. ಅದಕ್ಕೋಸ್ಕರ ಏನಾಗಿದೆ, ಪಕ್ಷಿ ಸಂಕುಲ, ಈ ಪಕ್ಷಿ ಸಂಕುಲ ಅಂತಕ್ಕಂಥದ್ದು ವಿನಾಶದತ್ತ, ನಾಶವಾಗಿ ಹೋಗ್ಲಿಕ್ಕತ್ತದ, ಪಕ್ಷಿಗಳೇ ಕಾಣ್ಲಿಕ್ಕತ್ತಿಲ್ಲ ಅಂತಕ್ಕಂಥ ಒಂದು ಮಾತನ್ನು ತಿಳಿಸ್ಲಿಕ್ಕತ್ತಾರ. ಅದರಲ್ಲೂ ನಿರುಪದ್ರವಿ ಜೀವಿ ಗುಬ್ಬಚ್ಚಿಗಳು ನಗರ ಸಂಸ್ಕೃತಿಯ ಅಬ್ಬರದಲ್ಲಿ ಕೊಚ್ಚಿ ಹೋಗುತ್ತಿವೆ. ಈ ನಿರುಪದ್ರವಿ, ಉಪದ್ರವ ಕೊಡಲಾರದವಂಥ ಒಂದು ಪಕ್ಷಿಗಳು ಅಂತೇಳಿ ಹೇಳ್ಬೋದು. ಈ ಒಂದು ನಗರ ಸಂಸ್ಕೃತಿಗೆ ಕೊಚ್ಚಿ ಹೋಗುತ್ತಿವೆ. ಈ ಒಂದು ನಗರ ಸಂಸ್ಕೃತಿ, ಎಲ್ಲಿ ನೋಡಿದರೂ ಅಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು, ಕಾರ್ಖಾನೆಗಳು ಇರುವುದರಿಂದ ಪಕ್ಷಿಗಳಿಗೆ ಎಲ್ಲಿ ವಾಸಿಸಲಿಕ್ಕೆ, ಅಥವಾ ಮರಗಳು ಕಡಿಮೆ ಇರೋದರಿಂದ ಮರಗಳಲ್ಲಿ ಜಾಸ್ತಿ ಗುಬ್ಬಚ್ಚಿಗಳು ಇರ್ತಾವ. ಜೊತೆಗೆ ಪಕ್ಷಿಗಳು ದುರಂತದೆಡೆಗೆ ಸಾಗುವುದು ನಿಜಕ್ಕೂ ನೋವುಂಟು ಮಾಡುವ ಸಂಗತಿ. ಇಲ್ಲಿ ನೋಡಿ, ಪಕ್ಷಿಗಳು ದುರಂತದೆಡೆಗೆ ತಮ್ಮ ಅಂತ್ಯವನ್ನು ಕಾಣ್ಲಿಕ್ಕತ್ತವ ಅನ್ನೋ ಒಂದು ಮಾತನ್ನು ತಿಳಿಸ್ಕೊಡ್ಲಿಕ್ಕತ್ತವ. ಎಲ್ಲೋ ಮರೆಯಾದ ಗುಬ್ಬಚ್ಚಿಗಳನ್ನು ನಮ್ಮ ಮನೆಗಳಿಗೆ ಕರೆತರೋಣ. ಈ ಮರೆಯಾಗಿರ್ತಕ್ಕಂಥ ಗುಬ್ಬಚ್ಚಿಗಳನ್ನು ನಮ್ಮ ಮನೆಗಳಿಗೆ ಕರೆತರೋಣ ಅಂತಕ್ಕಂಥ ಒಂದು ಮಾತು ತಿಳಿಸ್ಲಿಕ್ಕತ್ತಾರ ಕವಿಗಳು. ನಿಸರ್ಗದ ಮುಗ್ಧ ಜೀವಿ ಪಕ್ಷಿಗಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಜನಜಾಗೃತಿ ಮೂಡಿಸುವುದು ಅವಶ್ಯವಾಗಿದೆ. ಈ ನಿಸರ್ಗದ ಮುಗ್ಧ ಜೀವಿಗಳನ್ನು, ಪಕ್ಷಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆಗಿದೆ ಅಂತಕ್ಕಂಥ ಮಾತು. ಕವಿಕೃತಿ ಪರಿಚಯ: ಬಿ ಎಸ್ ಕುರ್ಕಾಲ್. ಹೊರನಾಡದ ಮುಂಬೈಯಲ್ಲಿ ಇವರು ನೆಲೆಸಿದ್ದಾರೆ. ಬಿ ಎಸ್ ಕುರ್ಕಾಲರ ನಿಜನಾಮಧೇಯ ಭುಜಂಗಶೆಟ್ಟಿ. ಜನನ 1932 ಜುಲೈ 17. ತಂದೆ ಕುರ್ಕಾಲು ಗಣಪಯ್ಯ ಶೆಟ್ಟಿ, ತಾಯಿ ಲಕ್ಷ್ಮೀ ಶೆಟ್ಟಿ. ಹುಟ್ಟೂರು ಉಡುಪಿಯ ಪಾಜಕ, ಉಡುಪಿ ಜಿಲ್ಲೆಯ ಪಾಜಕ ಒಂದು ಗ್ರಾಮದಲ್ಲಿ ಇವರ ಒಂದು ಜನಿಸ್ತಾರ. ವೃತ್ತಿ: 1966 ಮುಂಬೈಗೆ ಹೋಗಿ ಶಿಕ್ಷಕ ವೃತ್ತಿ ಕೈಗೊಂಡರು. ಮುಂಬೈಯಲ್ಲಿ ಇವರು ಶಿಕ್ಷಕರಾಗಿದ್ದರು. ಕವನ ಸಂಕಲನಗಳು: ನನ್ನ ನಿನ್ನ ಅಂತರಂಗ, ಶ್ರಾವಣ ಲಹರಿ, ಬರೆಯುವನು ನಿನಗಾಗಿ, ರಾಗರಶ್ಮಿ, ಇವು 4 ಪ್ರಮುಖವಾಗಿ ಕವನ ಸಂಕಲನಗಳು ಅಂಥೇಳಿ ಹೇಳ್ಬೋದು. ಪ್ರಸ್ತುತ ಪದ್ಯ ಭಾಗವನ್ನು ಕುರ್ಕಾಲ್ರವರು ಬರೆದಿರ್ತಕ್ಕಂಥ ಬರೆಯುವನು ನಿನಗಾಗಿ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ. ಈ ಒಂದು ಪದ್ಯ ಭಾಗವನ್ನು ನಮಗೆ ಬಿ ಎಸ್ ಕುರ್ಕಾಲ್ರವರ ಬರೆಯುವೆನು ನಿನಗಾಗಿ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ. ಇದು ಒಂದು ಚಿತ್ರ ಗುಬ್ಬಚ್ಚಿಯದು ಮಕ್ಕಳೇ. ನೀವೆಲ್ಲರೂ ನೋಡಿರ್ತೀರಾ ಗುಬ್ಬಚ್ಚಿ ಯಾವ ರೀತಿ ಇರ್ತದೆ ಅಂತ, ನಿಮಗೆಲ್ರಿಗೂ ಗೊತ್ತಿದೆ. ಈ ಪದ್ಯವನ್ನು ನೋಡೋಣ. ಮನೆಯ ಅಂಗಳದಲ್ಲಿ ಗುಬ್ಬಿ ದೇವರ ಹಕ್ಕಿ ಚಿವು ಚಿವು ಎನ್ನುತ್ತಾ ಹಾಡುತ್ತಿತ್ತು. ನೋಡಿ ಮಕ್ಕಳೇ, ಮನೆಯ ಅಂಗಳದಲ್ಲಿ ಗುಬ್ಬಿ, ಮನೆಯ ಅಂಗಳದಲ್ಲಿ ಯಾವಾಗಲೂ ನಾವೇನು ನೋಡ್ತಿರ್ತೀವಿ, ಗುಬ್ಬಿಗಳನ್ನು ನೋಡ್ತಾ ಇರ್ತೀವಿ. ಅವು ದೇವರ ಹಕ್ಕಿ ಅಂತ ಸಹಿತನೂ ನಾವು ಕರಿತೀವಿ. ಇವು ಯಾವ ರೀತಿ ಶಬ್ದಗಳನ್ನು ಮಾಡ್ತಾವ ಅಂದರೆ, ಚಿವು ಚಿವು ಅಂತಕ್ಕಂಥ ಒಂದು ಶಬ್ದ, ಅದರ ಧ್ವನಿನೇ ನೀವೆಲ್ಲರೂ ಕೇಳಿರ್ತೀರಿ ಮಕ್ಕಳೇ. ಚಿವು ಚಿವು ಅಂತಕ್ಕಂಥ ಒಂದು ಧ್ವನಿ ಇರ್ತದೆ ಅದಕ್ಕೆ. ಚಾವಡಿಯ ಗೋಡೆಯಲ್ಲಿ ಗಾಂಧಿ ತಾತನ ಚಿತ್ರ ಗುಬ್ಬಚ್ಚಿಯನ್ನು ನಗುತ್ತಾ ನೋಡುತ್ತಿತ್ತು. ಈ ಒಂದು ಚಾವಡಿ, ಚಾವಡಿ ಅಂದರೆ ನಾವೇನಂತೀವಿ, ಜಗಲಿ ಅಂಥೇಳಿ ಸಹಿತ ಕರಿತೀವಿ. ಹಳ್ಳಿ, ಹಳ್ಳಿಯಲ್ಲಿ ಪಂಚಾಯಿತಿ ನಡೆಯುವ ಸ್ಥಳಕ್ಕೂ ಸಹಿತ ಜಗಲಿ ಅಂಥೇಳಿ ಕರಿತೀವಿ. ಅಂಥ ಒಂದು ಚಾವಡಿಯ ಗೋಡೆಯಲ್ಲಿ ಈ ಗಾಂಧಿ ತಾತನ ಚಿತ್ರ, ಅಲ್ಲಿ ಫೋಟೋವನ್ನು ಹಾಕಿರ್ತಾರೆ. ಆ ಒಂದು ಫೋಟೋ ಗುಬ್ಬಚ್ಚಿಯನ್ನು ನಗುತ್ತಾ ನೋಡುತ್ತಿತ್ತು ಆ ಗಾಂಧಿ ತಾತ. ಯಾವಾಗಲೂ ನಾವು ನೋಡಿರ್ತೀವಿ ಮಕ್ಕಳೇ, ಗಾಂಧಿ ತಾತ ಫೋಟೋದಲ್ಲಿ ನಗು ಮುಖನೇ ಇರ್ತದೆ. ಆ ಒಂದು ನಗು ಮುಖ ಈ ಗುಬ್ಬಚ್ಚಿಯನ್ನು ನೋಡ್ತಾ ಇದ್ವು ಅಂತ, ಗುಬ್ಬಚ್ಚಿಯನ್ನು ನೋಡ್ತಾ ಇತ್ತು ಗಾಂಧಿ ತಾತನ ಚಿತ್ರ ಅಂಥೇಳಿ ಈ ಒಂದು ಸಂಭಾಷಣೆಯಲ್ಲಿದೆ. ಪುಟ್ಟ ಹಕ್ಕಿಯು ತನ್ನ ಕಾದಲನ ಕರೆಯುತ್ತಾ ಬಿದ್ದಿರುವ ಕಾಳುಗಳ ಹುಡುಕುತ್ತಿತ್ತು. ಪುಟ್ಟ ಹಕ್ಕಿ ತನ್ನ ಕಾದಲನ ಅಂದರೆ, ಇಲ್ಲಿ ಪದಗಳ ಅರ್ಥದಲ್ಲಿ ಕಾದಲ ಅಂತಂದರೆ ಇನಿಯ, ಪ್ರೀತಿಸುವಾತ ಅಂತ ಹೇಳಿ ಹೇಳ್ತೀವಿ. ಈ ಪುಟ್ಟ ಹಕ್ಕಿ ಗುಬ್ಬಚ್ಚಿ ಅಂಥೇಳಿನೂ ಸಹಿತ ನಾವು ಕರಿತೀವಿ. ಅಗ್ದಿ ಪುಟ್ ಪುಟ್ಟದಾಗಿರ್ತಾವೆ ಗುಬ್ಬಚ್ಚಿಗಳು, ಇದರಲ್ಲಿ ಹಲವಾರು ಪ್ರಭೇದಗಳನ್ನು ನಾವು ನೋಡ್ತೀವಿ. ಅಂಥ ಒಂದು ಪುಟ್ಟ ಹಕ್ಕಿ ತನ್ನ ಒಂದು ಇನಿಯನ್ನು, ತನ್ನ ಒಂದು ಪ್ರೀತಿಸುವಾತನ ಗುಬ್ಬಚ್ಚಿಯನ್ನು ಏನು ಮಾಡ್ತಿರ್ತದೆ, ಕರಿತಿರ್ತದೆ. ಜೊತೆಗೆ ಬಿದ್ದಿರುವ ಕಾಳುಗಳನ್ನು ಏನು ಮಾಡ್ತಾ ಇರ್ತದೆ, ಹುಡುಕ್ತಿರ್ತದೆ. ಕಳ್ಳ ಹೆಜ್ಜೆಯ ಬೆಕ್ಕು ಹಂಚು ಹಾಕುತ್ತಾ ಬರಲು
ಕಳ್ಳ ಹೆಜ್ಜೆಯ ಬೆಕ್ಕು ಏನು ಮಾಡ್ತಿರ್ತದೆ, ಹೊಂಚ್ ಹಾಕ್ಕೊಂಡು ಆ ಗುಬ್ಬಿಯನ್ನು ತಿನ್ನಬೇಕು ಅಥವಾ ಅದನ್ನು ಹಿಡಿಬೇಕು ಅಂತಕ್ಕಂಥ ಒಂದು ಹೊಂಚು ಈ ಒಂದು ಬೆಕ್ಕಿನಲ್ಲಿ ಇರ್ತದೆ. ಆ ಒಂದು ಕಳ್ಳ ಬೆಕ್ಕು ಹೆಜ್ಜೆ ಹಾಕುತ್ತಾ ಬರಲು ಪೂರ್ರನೆ ಹಾರಿ ತಾಪಾರಾಗುತ್ತಿತ್ತು. ಆ ಒಂದು ಬೆಕ್ಕು ಬಂದ ತಕ್ಷಣ ಏನು ಮಾಡ್ತಾ ಇತ್ತು, ಈ ಒಂದು ಗುಬ್ಬಿ ಪುರ್ರ ಅಂಥೇಳಿ ಹಾರಿ ತಾನು ಪಾರಾಗ್ತಾ ಇತ್ತು, ಬೆಕ್ಕಿನ ಕೈಗೆ ಸಿಗ್ತಾ ಇರಲಿಲ್ಲ ಅಂತ. ಇಲ್ಲಿ ಹೊಂಚು ಅಂತಂದರೆ ಉಪಾಯ ಅಂಥೇಳಿ ಕರಿತೀವಿ ನಾವು, ಉಪಾಯ ಮಾಡು, ರಹಸ್ಯ ಕಾರ್ಯಾಚರಣೆಯನ್ನು ನಡೆಸು ಅಂತಕ್ಕಂಥದ್ದು. ಕರುಣೆ ತುಂಬಿದ ಕಣ್ಣು ನವಿರಾದ ಹೂ ನಗೆಯು ಮನೆ ಮಂದಿಗಳನ್ನೆಲ್ಲ ಸೆಳೆಯುವ ನೋಟ, ಸರ್ವರೊಳು ಸವಿ ನುಡಿಯ ಸಲ್ಲಾಪವಾಡುತ್ತಿಹ ಹಕ್ಕಿ ಜೋಡಿಯು ಮನಕ್ಕೆ ಮೋಜಿನಾಟ. ನೋಡಿ ಮಕ್ಕಳೇ, ಕರುಣೆ ತುಂಬಿದ ಕಣ್ಣು, ಆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಣ್ಣುಗಳನ್ನು ನೋಡಬಹುದು ನಾವು. ಗುಬ್ಬಿಗಳನ್ನು ಅತಿ ಸಮೀಪಕ್ಕೆ ಹೋಗಿ ನೋಡಿದಾಗ ಆ ಗುಬ್ಬಿಗಳಲ್ಲಿರ್ತಕ್ಕಂಥ ಭಾವನೆಗಳು ನಮ್ಗೆ ಅರ್ಥ ಆಗ್ತಾವೆ ಮಕ್ಕಳೇ. ನೀವು ಸಹಿತ ಗುಬ್ಬಚ್ಚಿಗಳು ಬಂದಾಗ ಅದ್ರ ಜೊತೆಗೆ ಆಟ ಆಡ್ರಿ, ಆ ಜೊತೆ ಯಾವ ರೀತಿ ಬಂದು ಆ ರೀತಿ ಪೂರ್ವಂತ ಹಾರಿ ಹೋಗ್ತಕ್ಕಂಥ ಅನುಭವ ಸಹಿತ ನಿಮಗೆ ಸಿಗ್ತದೆ. ನವಿರಾದ ಹೂ ನಗೆಯು, ಆ ಒಂದು ಗುಬ್ಬಿ ಬಂದು ಹಾರಿ ಹೋದ ತಕ್ಷಣ ಅದೇನಾಗ್ತದೆ, ಅದರಲ್ಲೇ ಒಂದು ವಿಶೇಷವಾಗಿರ್ತಕ್ಕಂಥ ನಗು ನಿಮ್ಮಲ್ಲಿ ನೋಡಲಿಕ್ಕೆ ಸಿಗ್ತದೆ. ಮನೆ ಮಂದಿಗಳನ್ನೆಲ್ಲ ಸೆಳೆಯುವ ನೋಟ, ಮನೆಗಳಲ್ಲಿ ಏನಾದರೂ ಗುಬ್ಬಿ ಗೂಡು ಕಟ್ಟಿತ್ತಂದರೆ ಆ ಗುಬ್ಬಿಯನ್ನು ನಾವು ನೋಡಿದಾಗ ಏನಾಗ್ತದೆ, ಮನೆಯಲ್ಲಿ ಮಕ್ಕಳು ನೀವೆಲ್ಲ ನೋಡಿರ್ತೀರ, ಮಕ್ಕಳು ಗುಬ್ಬಿಗಳೇನಾದರೂ ಗೂಡು ಕಟ್ಟಿದ್ರೆ ಆ ಗುಬ್ಬಿ ನೀವೇನಾದರೂ ಹಿಡುಕಲಿಕ್ಕೆ ಹೋದ್ರೆ ಅಂದರೆ ಏನಾಗ್ತದೆ, ಅಲ್ಲಿ ಸಹಿತ ಆ ಪೂರ್ವಂಥ ಹಾರಕ್ಕೆ ಹೋಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಜೊತೆಗೆ ಆ ಮನೆ ಮಂದಿಗಳಿಗೆಲ್ಲ ಆ ಚಿವು ಚಿವು ಅಂತಕ್ಕಂಥ ಶಬ್ದ ಆಗಿರ್ಬೋದು, ಅವು ಬಂದು ಅಲ್ಲಿಗೆ ಒಂಥರ ಅದ್ರದ್ದು ಒಂದು ಶಬ್ದನೇ ಬೇರೆ ರೀತಿ ಖುಷಿಯನ್ನು ತಂದು ಕೊಡ್ತಕ್ಕಂಥದ್ದು. ಮಕ್ಕಳು ತುಂಬ ಪ್ರೀತಿಯಿಂದ ಗುಬ್ಬಚ್ಚಿಗಳನ್ನು ನೋಡ್ತಾ ಇರ್ತಾರೆ. ಸರ್ವರೊಳು ಸವಿ ನುಡಿಯ ಸಲ್ಲಾಪವಾಡುತ್ತಿಹ, ಇಲ್ಲಿ ನೋಡಿ ಸರ್ವರೊಳು ಅಂತಂದರೆ ಎಲ್ಲರೊಳು ಅಂದರೆ ಎಲ್ಲರೊಟ್ಟಿಗೆ, ಕರುಣೆ ಅಂದರೆ ಕನಿಕರ ದಯೆ ಅಂಥೇಳಿ ನಾವು ಕರಿತೀವಿ, ಮೋಜು ವಿನೋದ ತಮಾಷೆಯಾಟ, ಮೋಜು ಅಂತ ಹೇಳ್ತೀವಿ ನಾವೇನಾದರೂ ಒಂದು ಪದಗಳನ್ನು ಮಾತಾಡುವಾಗ ಮಕ್ಕಳು ಪೂರ್ತಿ ಏನಾದರೂ ಆಟ ಆಡಲಿಕ್ಕೆ ಹೋದಾಗ ನಮಗೇನಾದರೂ ಸಿಕ್ಕಾಪಟ್ಟಿ ತಮಾಷೆ ಆಯಿತು, ಮೋಜಾಯಿತು ಅಂತ ಹೇಳಿ ಹೇಳ್ತಿರ್ತೀವಿ. ಜೊತೆಗೆ ಸಲ್ಲಾಪವಾಡು ಅಂತಂದರೆ ಹಿತವಾದ ಮಾತುಗಳನ್ನು ವಿನಿಮಯ ಮಾಡಿಕೊಳ್ಳು, ಒಬ್ಬರಿಂದ ಒಬ್ಬರು ಒಳ್ಳೆಯ ಒಂದು ಮಾತುಗಳನ್ನು ನಾ ಹಂಚಿಕೊಳ್ಳುವುದು ಅಂತಂದು ಹೇಳಿ ಕರಿತೀವಿ. ಆ ಜೋಡಿ ಹಕ್ಕಿಗಳೇನು ಮಾಡ್ತಿರ್ತಾವೆ, ತಮ್ಮ ತಮ್ಮ ಮಾತುಗಳನ್ನು ವಿನಿಮಯ ಮಾಡ್ಕೊಳ್ತಿರ್ತಾವೆ ಗುಬ್ಬಚ್ಚಿಗಳು. ಅದೆಲ್ಲ ನೋಡಲಿಕ್ಕೆ ಏನಾಗ್ತದೆ, ಮನಕ್ಕೆ ಅಂದರೆ ಮನಸ್ಸಿಗೆ ತುಂಬ ಒಂದು ತಮಾಷೆ ಅನ್ನಿಸ್ತದೆ, ವಿನೋದ ಆಗ್ತದೆ ಮನಸ್ಸಿಗೆ, ಹಿತ ಆಗ್ತದೆ ಅಂಥೇಳಿ ಹೇಳ್ಬೋದು. ಗುಬ್ಬಚ್ಚಿ ಬಲು ಚುರುಕು ಪಾದರಸದ ಸೆಳಕು ತನ್ನ ಇನಿಯನ ಕೂಡಿ ಆಡುತ್ತಿತ್ತು. ಈ ಗುಬ್ಬಚ್ಚಿ ಬಲು ಚುರುಕಾಗಿರ್ತಕ್ಕಂಥ ಪಕ್ಷಿ ಮಕ್ಕಳೇ. ಆ ಗುಬ್ಬಚ್ಚಿ ಏನಾಗ್ತಿರ್ತದೆ, ಪಾದರಸದ ಸೆಳಕು, ನಾವೇನಾದರೂ ಪಾದರಸ ಅಂತಂದ ಒಂದು ಇದು ಇರ್ತದೆ, ವಸ್ತು ಇರ್ತದೆ, ಆ ಪಾದರಸವನ್ನು ನಾವು ಯಾವುದೇ ಕಾರಣಕ್ಕೂ ನಮ್ಮ ಕೈಯಲ್ಲಿ ಹಿಡಿಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ಅದೇ ರೀತಿಯಾಗಿ ಈ ಗುಬ್ಬಚ್ಚಿ ಸಹಿತ ಅಂಥೇಳಿ ಇಲ್ಲಿ ಕವಿಗಳು ಹೇಳಲಿಕ್ಕತ್ತಾರ. ಜೊತೆಗೆ ತನ್ನ ಇನಿಯನ ಕೂಡಿ ಆಡುತ್ತಿತ್ತು, ಅದು ಯಾವಾಗಲೂ ಗುಬ್ಬಚ್ಚಿಗಳು ಏನು ಮಾಡ್ತಿರ್ತಾವೆ, ಜೋಡಿ ಗುಬ್ಬಚ್ಚಿಗಳು ಆಟ ಆಡ್ತಿರ್ತಾವೆ. ಜೊತೆಗೆ ಅವು ಎಲ್ಲೋ ಹೋದರೂ ಸಹಿತ ಇಬ್ಬರು ಗುಬ್ಬಚ್ಚಿಗಳು ಸಹಿತ ಹೋಗ್ತಾ ಇರ್ತಾವೆ. ಜೊತೆಗೆ ಜೊತೆಯಾಗಿ ಹಾರಾಡಿ ಜೊತೆಯಲ್ಲೇ ವಿಹರಿಸುತ್ತಾ ಅಂಗಳಕ್ಕೆ ಶೋಭೆಯನ್ನು ನೀಡುತ್ತಿತ್ತು. ಗುಬ್ಬಚ್ಚಿಗಳು ಎರಡು ಜೋಡಿಗಳೇನಾಗಿದ್ವು, ಜೊತೆಯಾಗಿ ಹಾರಾಡ್ತಾ ಇದ್ವು, ಜೊತೆಗೆ ಜೊತೆಯಲ್ಲೇ ವಿಹರಿಸುತ್ತಾ ಜೊತೆಯಾಗಿ ಏನು ಮಾಡ್ತಿದ್ವು, ಬಾನಿನಲ್ಲಿ ವಿಹರಿಸ್ಕೊಳ್ತಾ ಅಂಗಳಕ್ಕೆ ಏನು ಮಾಡ್ತಿದ್ವು, ಶೋಭೆಯನ್ನು ಆ ಮನೆಯ ಒಂದು ಅಂಗಳಕ್ಕೆ, ಮಕ್ಕಳ ಇರತಕ್ಕಂಥ ಒಂದು ಮನೆಯ ಅಂಗಳಕ್ಕೆ ಶೋಭೆಯನ್ನು ನೀಡುತ್ತಿತ್ತು. ಇಲ್ಲಿ ನೋಡಿ ಮಕ್ಕಳೇ, ಶೋಭೆ ಅಂದರೆ ಸೊಗಸು ಸೊಬಗು ಅಂಥೇಳಿ ಅರ್ಥವನ್ನು ನಾವು ನೋಡ್ಬೋದು. ಸೆಳಕು ಅಂದರೆ ಚುರುಕು ಚಟುವಟಿಕೆ ಅಂಥೇಳಿ ಹೇಳ್ಬೋದು. ಅಚ್ಚುಮೆಚ್ಚಿನ ಜೋಡಿ ಅನುಕೂಲ ದಾಂಪತ್ಯ ಬೆರಗುಗೊಳಿಸೋ ಪ್ರತಿಭೆ ಗುಬ್ಬಿಗಳಿಗೆ, ಉಭಯ ಪಕ್ಷಿಗಳಲ್ಲಿ ಮಿಗಿಲು ಯಾವುದು ಎಂದು ಹೇಳಲಾಗದು ಬುದ್ಧಿಜೀವಿಗಳಿಗೆ. ಮಕ್ಕಳೇ ನೋಡಿ, ಇಲ್ಲೇ ಅಚ್ಚುಮೆಚ್ಚಿನ ಜೋಡಿ ಅಂದರೆ ಅಷ್ಟು ಸೊಗಸಾಗಿರ್ತಕ್ಕಂಥ ಜೋಡಿ ಈ ಗುಬ್ಬಿಗಳದು. ಅನುಕೂಲ ದಾಂಪತ್ಯ, ಅನುಕೂಲ ಅಂತಂದರೆ ಇಲ್ಲಿ ಅರ್ಥ ಅಂತಂದರೆ ಗಂಡ ಹೆಂಡತಿಯರು ಪರಸ್ಪರ ಅರಿತುಕೊಂಡು ಬಾಳ್ವೆ ನಡೆಸ್ತಕ್ಕಂಥದ್ದು, ಈ ಒಂದು ರೂಢಿ ಸಹಿತ ಗುಬ್ಬಚ್ಚಿಗಳಲ್ಲಿ ಇರ್ತದೆ ಮಕ್ಕಳೇ. ಬೆರಗುಗೊಳಿಸುವ ಪ್ರತಿಭೆ ಗುಬ್ಬಿಗಳಿಗೆ ಅಂದರೆ ಬೆರಗು ಅಂದರೆ ಆಶ್ಚರ್ಯ ವಿಸ್ಮಯ ಅಂಥೇಳಿ ನಾವು ಕರಿತೀವಿ ಮಕ್ಕಳೇ. ಸೋಜಿಗ ಸೊಬಗು ಸಹಿತ ಅರ್ಥವನ್ನು ನೀಡ್ತದೆ. ಉಭಯ ಪಕ್ಷಿಗಳಲ್ಲಿ ಮಿಗಿಲು ಯಾವುದು ಎಂದು ಹೇಳಲಾಗದು ಬುದ್ಧಿಜೀವಿಗಳಿಗೆ. ಈ ಉಭಯ ಅಂತಕ್ಕಂಥ ಅರ್ಥ ನೋಡಿ,
ಎರಡು ಅಂತಕ್ಕಂಥ ಅರ್ಥಗಳನ್ನ ಕೊಡ್ತದ. ಉಭಯ ಪಕ್ಷಿಗಳಲ್ಲಿ ಮಿಗಿಲು ಯಾವುದು ಎಂದು ಹೇಳಲಾಗದು ಬುದ್ಧಿಜೀವಿಗಳಿಗೆ. ಈ ಎರಡೂ ಪಕ್ಷಿಗಳಲ್ಲಿ ಯಾವುದು ಶ್ರೇಷ್ಠ, ಮಿಗಿಲು ಅಂತಂದರೆ ನಾವು ಶ್ರೇಷ್ಠವಾದದ್ದು ಅಂತ ಹೇಳಿ ಹೇಳ್ಬೋದು. ಈ ಮಿಗಿಲು ಶ್ರೇಷ್ಠ ಯಾವುದು, ಎರಡು ಗುಬ್ಬಿಗಳಲ್ಲಿ ಈ ಪಕ್ಷಿ ಶ್ರೇಷ್ಠನೋ ಅಥವಾ ಈ ಗುಬ್ಬಿ ಶ್ರೇಷ್ಠನೋ ಅಂತೇಳಿ ಹೇಳಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ ಎರಡು ಗುಬ್ಬಿಗಳಲ್ಲಿ ಅಂತಕ್ಕಂಥ ಮಾತನ್ನು. ಎಂಥ ಎಷ್ಟೋ ಬುದ್ಧಿಜೀವಿಗಳು ಇದ್ದರೂ ಸಹಿತ ಆ ಒಂದು ಮಿಗಿಲು ಶ್ರೇಷ್ಠ ಅಂತಕ್ಕಂಥದ್ದು ತಿಳಿಸ್ಲಿಕ್ಕೆ ಆಗಲ್ಲ ಗುಬ್ಬಿಗಳಲ್ಲಿ ಅಂತ ಹೇಳ್ಬೋದು. ಅರಳೆ ಹುಳು ಕಡ್ಡಿಗಳ ಹುಡುಕಿ ಸಂಗ್ರಹಿಸುತ್ತಾ ಹಕ್ಕಿಗಳು ಕಟ್ಟಿದವು ಮನೆಯೊಂದನು. ಅರಳೆ ಅಂತಂದರೆ ನಾವು ಹತ್ತಿ ಅಂತೇಳಿ ಹೇಳ್ತೀವಿ ಮಕ್ಕಳೇ. ಹುಳು ಕಡ್ಡಿಗಳಂದರೆ ಹುಲ್ಲು, ಹುಳು ಅಂತಂದರೆ ಹುಲ್ಲು ಅಂತ ಅರ್ಥವನ್ನು ಕೊಡ್ತದೆ. ಹುಡುಕಿ ಸಂಗ್ರಹಿಸುತ್ತಾ, ಈ ಹತ್ತಿಯನ್ನು ನಾವು ನೋಡಿರ್ತೀವಿ ಮಕ್ಕಳೇ, ಹತ್ತಿಯನ್ನು ಹುಡುಕಿ ಸಂಗ್ರಹಣೆ ಮಾಡ್ತಾವ, ಜೊತೆಗೆ ಹುಲ್ಲುಗಳನ್ನು ಸಂಗ್ರಹಿಸ್ತಾವ ಗುಬ್ಬಿಗಳು. ಆ ಒಂದು ಹುಲ್ಲು ಕಡ್ಡಿಗಳನ್ನು ನೀಟಾಗಿ ಸಂಗ್ರಹಿಸಿ ಅಚ್ಚುಕಟ್ಟಾಗಿರ್ತಕ್ಕಂಥ ಗೂಡುಗಳನ್ನ ಕಟ್ತಾವ. ಆ ಒಂದು ಮನೆ ಗುಬ್ಬಚ್ಚಿ ಗೂಡು ಅಂತಂದರೆ ನಾವು ಗುಬ್ಬಚ್ಚಿ ಮನೆ ಅಂಥೇಳಿ ಸಹಿತ ಕರಿತೀವಿ ಮಕ್ಕಳು. ಗಾಂಧಿ ಚಿತ್ರದ ಹಿಂದೆ ಸಜ್ಜಾದ ಗೂಡಿನಲ್ಲಿ ಹೂಡಬೇಕೆಂಬ ಆಸೆ ಹೊಸಬಾಳನು. ನೋಡಿ ಮಕ್ಕಳೇ, ಈ ಒಂದು ಗಾಂಧಿ ತಾತನ ಚಿತ್ರ ಇರ್ತದಲ್ಲ, ಆ ಚಿತ್ರದ ಹಿಂದೆ, ಆ ಫೋಟೋದ ಹಿಂದೆ ಆ ಒಂದು ಸಜ್ಜಾದ ಗೂಡಿನಲ್ಲಿ ಈ ಗುಬ್ಬಿಗಳು ಎಲ್ಲಿ ಕಟ್ಟಿರ್ತಾವೆ ಗೂಡುಗಳನ್ನು, ಗಾಂಧಿ ತಾತನ ಚಿತ್ರದ ಹಿಂದೆ ಅರಳೆ ಮತ್ತು ಹುಲ್ಲುಗಳನ್ನು ಸೇರಿಸಿಕೊಂಡು ಆ ಒಂದು ಗೂಡನ್ನು ಕಟ್ಟಿರ್ತಾವೆ ಮಕ್ಕಳೇ. ಇಲ್ಲಿ ನೋಡಿ, ಪದಗಳ ಅರ್ಥದಲ್ಲಿ ಸಂಗ್ರಹಿಸು ಅಂತಂದರೆ ಒಟ್ಟು ಮಾಡು, ಕೂಡಿಸು ಅಂತಕ್ಕಂಥ ಅರ್ಥವನ್ನು ಕೊಡ್ತದೆ. ಉಭಯ ಅಂತಂದರೆ ಎರಡು ಜೋಡಿ. ನಾ ಈಗ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಮಕ್ಕಳು. ಇಷ್ಟು ನಿಮ್ಮ ಹೊಸಬಾಳು ಪದ್ಯದಲ್ಲಿ ಬರ್ತಕ್ಕಂಥ ಪ್ರಮುಖ ಈ ಒಂದು ಗುಬ್ಬಿಗಳ ಸಂಕುಲದ ಬಗ್ಗೆ ಬರ್ತಕ್ಕಂಥ ಒಂದು ಪದ್ಯವನ್ನು ನಾವು ಈಗ ನೋಡಿದ್ವಿ ಮಕ್ಕಳೇ. ಜೊತೆಗೆ ನಿಮ್ಗೆ ಒಂದು ಕಾಗೆ ಒಂದು ಕಥೆಯನ್ನು ಹೇಳಲಿಕ್ಕೆ ನಾನು ನಿಮ್ಮಲ್ಲಿ ಇಷ್ಟಪಡ್ತೀನಿ. ಒಂದಿನ ಏನಾಗಿರ್ತಾವ, ಎರಡು ಕಾಗೆಗಳಿರ್ತಾವ. ಕಾಗೆಗಳು ಏನು ಮಾಡ್ತಾವ, ಕಾಡಿನಲ್ಲಿ ವಿವರಿಸುವಾಗ ಏನಾಗ್ತದೆ, ಅವ್ರಿಗೆ ಬಾಯಾರಿಕೆ ಆಗ್ತದೆ. ಎರಡು ಕಾಗೆಗಳಿಗೆ ಬಾಯಾರಿಕೆ ಆಗ್ತದೆ. ಜೊತೆಗೆ ಎಲ್ಲಾದರೂ ಹೋಗಿ ನೀರು ಕುಡಿಯೋಣ ಅಂತಂದರೆ ಎಲ್ಲೂ ಸಹಿತ ಮಕ್ಕಳೇ ಆ ಕಾಗೆಗಳಿಗೆ ನೀರೇ ಸಿಗೋದಿಲ್ಲ. ಆಗೇನು ಮಾಡ್ತಾವ, ಹೋಗಿ ಒಂದು ಸಣ್ಣ ಮಡಿಕೆಯಲ್ಲಿ ಏನಿರ್ತದೆ, ನೀರು ಸಿಗ್ತದೆ ಕಾಗೆಗಳಿಗೆ. ಆದರೆ ಅದು ಬಾಯಿ ಇಟುಕಿ ಒಂದು ನೋಡಿ ಕುಡಿಬೇಕು ಅಂತಂದರೆ ಆ ಗುಬ್ಬಿ ಕಾಗೆಗಳಿಗೆ ಆಗ್ತಿರೋದಿಲ್ಲ. ಆಗೇನು ಮಾಡ್ತಾವ, ಕಲ್ಲುಗಳನ್ನು, ಚಿಕ್ಕ ಪುಟ್ಟ ಕಲ್ಲುಗಳನ್ನು ಏನು ಮಾಡ್ತಾವ, ತನ್ನ ಬಾಯಲ್ಲಿ ಇಟ್ಕೊಂಬಂದು ಆ ಮಡಿಕೆಯಲ್ಲಿ ಹಾಕಿ ಅದು ತುಂಬತನ ಹಾಕ್ತಾವ ಮಕ್ಕಳೇ. ಹಾಕಿ ಜೊತೆಗೆ ಏನು ಮಾಡ್ತಾವ, ಕೊನೆಗೆ ಆ ಮಡಿಕೆಯಲ್ಲಿ ಕೆಳಗಿನ ಭಾಗಕ್ಕೆ ಕಲ್ಲುಗಳು ಹೋಗಿ ನಿಂತು ಮೇಲ್ಭಾಗಕ್ಕೆ ನೀರು ಬಂದಾಗ ಎರಡೂ ಕಾಗೆಗಳು ನೀರನ್ನು ಕುಡಿದು ಸಂತೋಷದಿಂದ ಹಾರಿ ಹೋಗ್ತಾವೆ. ಇದರಿಂದ ತಿಳ್ಕೊಳ್ತಕ್ಕಂಥದ್ದು ಏನಂದರೆ, ಒಗ್ಗಟ್ಟಿನಲ್ಲಿ ಎಷ್ಟೊಂದು ಪ್ರಾಮುಖ್ಯತೆ ಇದ್ದವು ಪಕ್ಷಿಗಳಲ್ಲಿ ಸಹಿತ ಅಂಥೇಳಿ. ಜೊತೆಗೆ ನಾವು ಪಕ್ಷಿಗಳನ್ನು ನೋಡಿ ಕಲಿಬೇಕಾಗಿದ್ದು ಸಾಕಷ್ಟು ಇದೆ ಮಕ್ಕಳೇ. ಈ ರೀತಿ ಗುಬ್ಬಿಗಳು ತಮ್ಮ ಒಂದು ನೋಡಿ ಜೋಡಿ ಹಕ್ಕಿಗಳಾಗಿ, ಜೊತೆಗೆ ಅವು ಏನಾದರೂ ಕೆಲಸ ಮಾಡುವಾಗ ಗೂಡನ್ನು ಕಟ್ಟುವಾಗ ಸಹಿತ ಅರಳೆ ಹುಲ್ಕಡ್ಡಿಗಳನ್ನು ಸಂಗ್ರಹಿಸ್ತಿರ್ತಾವೆ. ಜೊತೆಗೆ ಆಹಾರಕ್ಕಾಗಿ ಹೋದಾಗ ಕಾಳುಗಳನ್ನು ಸಹಿತ ಜೋಡಿಯಾಗಿ ಹುಡುಕಿ ತೆಗೆದುಕೊಂಡು ಬರ್ತಾವೆ. ಇದರಲ್ಲಿ ಏನು ನಾವು ಪ್ರಮುಖವಾಗಿ ತಿಳ್ಕೊಬೇಕು ಅಂತಂದರೆ, ಎಲ್ಲರಲ್ಲಿ ಒಗ್ಗಟ್ಟಿದ್ದಾಗ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯದ ಅಂತಕ್ಕಂಥದ್ದು ಮಾತನ್ನು ತಿಳಿಬೋದು. ಜೊತೆಗೆ ಪಕ್ಷಿಗಳಿಗೆ ನಾವು ನೋಡಿ, ಪಕ್ಷಿ ಪ್ರೇಮಿ ಸಲೀಂ ಅಲಿ ಅವ್ರ ಬಗ್ಗೆ ಸಹಿತ ನಮಗೆ ಗೊತ್ತಿರ್ಬೋದು. ಆ ಒಂದು ಪಕ್ಷಿಗಳಿಗೆ ಎಷ್ಟು ಪ್ರೀತಿಯಿಂದ ನೋಡ್ತಿರ್ಬೇಕು ಅಂತಂದರೆ, ಆ ಪಕ್ಷಿಗಳಿಂದ ಹಲವಾರು ನಮಗೆ ಮನಕ್ಕೆ ಸಂತೋಷವನ್ನು ನೀಡಬಹುದು. ಜೊತೆಗೆ ಮಕ್ಕಳಿಗೆ ನೋಡಲಿಕ್ಕೆ ವಿಧ ವಿಧ ಪಕ್ಷಿಗಳು ಸಹಿತ ನೋಡಿದಾಗ ಖುಷಿ ಆಗ್ತದೆ. ಮತ್ತು ಪಕ್ಷಿ ಸಂಗ್ರಹಾಲಯಗಳಿರ್ತಾವೆ, ಅಲ್ಲಿ ಸಹಿತ ನಾವು ಹೋಗಿ ಪಕ್ಷಿಗಳಲ್ಲಿ ಯಾವ ರೀತಿ ಇರ್ತಾವೆ, ಎಷ್ಟು ಪ್ರಭೇದಗಳದವು ಅಂತಂದು ನಾವು ಸಹಿತ ನೋಡಬಹುದು. ಆದರೆ ಈಗ ಜೊತೆಗೆ ಹಿಂದಿನ ಕಾಲದಲ್ಲಿ ಏನಾಗಿರ್ತಿತ್ತು ಅಂದರೆ, ಪಕ್ಷಿಗಳ ಎಲ್ಲ ಕಡೆ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರ್ತಿದ್ವು. ಆದರೆ ಈ ಯಂತ್ರ ಯುಗ ಬಂದ ಮೇಲೆ ಏನಾಯಿತು, ಪಕ್ಷಿಗಳೇ ಕಾಣ್ತಾ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ನಾವು ತಿಳಿಬಹುದು. ಬರುತ್ತಾ ಆಧುನಿಕ ಕಾಲದಲ್ಲಿ ನಾವು ಮಕ್ಕಳಿಗೆ ಕೊನೆಗೆ ನಾವು ಫೋಟೋದಲ್ಲಿ ಪಕ್ಷಿಗಳನ್ನು ತೋರಿಸ್ತಕ್ಕಂಥ ಸಂದರ್ಭ ಬಂದರೂ ಸಹಿತ ಬರಬಹುದು ಅಂತಕ್ಕಂಥ ಮಾತನ್ನು ನಾವು ತಿಳಿಪಡಿಸ್ತೇನೆ ಮಕ್ಕಳೇ. ಇಷ್ಟು ನಿಮಗೆ ಹೊಸಬಾಳು ಪದ್ಯದ ಬಗ್ಗೆ, ಗುಬ್ಬಚ್ಚಿಯ ಬಗ್ಗೆ ಇರತಕ್ಕಂಥ ಪದ್ಯ ಅಂತ ಹೇಳಿ ಹೇಳ್ಬೋದು. ಗೃಹಪಾಠ: ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಗೋಡೆಯ ಮೇಲೆ ಯಾರ ಚಿತ್ರವಿತ್ತು? ಗುಬ್ಬಚ್ಚಿಗಳು ಏನನ್ನು ಸಂಗ್ರಹಿಸುತ್ತಿದ್ದವು? ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ. ಗುಬ್ಬಚ್ಚಿಯ ಪ್ರತಿಭೆಯನ್ನು ಕವಿ ಹೇಗೆ ವಿವರಿಸಿದ್ದಾರೆ? ಗುಬ್ಬಚ್ಚಿಯು ಮನೆಯ ಅಂಗಳಕ್ಕೆ ಶೋಭೆ ಹೇಗೆ ತರುತ್ತಿತ್ತು? ಇಷ್ಟು ನಿಮ್ಮ ಗೃಹಪಾಠದ ಪ್ರಶ್ನೆಗಳು.
ಓಂ ಶ್ರೀ ಸಾಯಿರಾಮ್. ಧನ್ಯವಾದ.